ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಇಂಡಿ ಮತ್ತು ಸಿಂದಗಿ ವಿಭಾಗೀಯ ಸಂಚಾಲಕರ ಆಯ್ಕೆ ಕಾರ್ಯಕ್ರಮವನ್ನು ಬಿಜಾಪುರ ಜಿಲ್ಲೆಯ ಇಂಡಿ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆಸಲಾಯಿತು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಇಂಡಿ ಮತ್ತು ಸಿಂದಗಿ ವಿಭಾಗೀಯ ಸಂಚಾಲಕರ ಆಯ್ಕೆ ಕಾರ್ಯಕ್ರಮವು ವಿಜಯಪುರ ಜಿಲ್ಲೆಯ ಇಂಡಿ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆಯಿತು. ರಾಜ್ಯ ಸಂಚಾಲಕ ಡಿಜಿ ಸಾಗರ ಅವರ ಆದೇಶದ ಮೇರೆಗೆ ಇಂಡಿ ಮತ್ತು ಸಿಂದಗಿ ವಿಭಾಗೀಯ ಸಂಚಾಲಕರನ್ನಾಗಿ ನಾಗೇಶ್ ತಳಕೆರೆ ಮತ್ತು ಅಲ್ಪಸಂಖ್ಯಾತರ ಘಟಕದಿಂದ ಸದ್ದಾಂ ಅರಬ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಎಂದು ಜಿಲ್ಲಾ ಸಂಚಾಲಕರಾದ ವಿನಾಯಕ ಗುಣಸಾಗರರವರು ಘೋಷಿಸಿದರು. ಇಂಡಿ ಮತ್ತು ಸಿಂದಗಿ ವಿಭಾಗದ ಸಂಚಾಲಕರೆಂದು ಇವತ್ತು ಸನ್ಮಾನಿಸಿರಿ ರಮೇಶ್ ಅಸಂಗಿಯವರು ರಾಜ್ಯ ಸಂಘಟನೆ ಸಂಚಾಲಕರವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಆಯ್ಕೆ ಕೂಡ ಮಾಡಿದ್ದೇವೆ. ತಾಲೂಕಿನ ಒಂದು ಒಳ್ಳೆಯ ಯುವಕ, ಈ ಅಲ್ಪಸಂಖ್ಯಾತ ಮತ್ತು ಹಿಂದುಳಿದವರಿಗೆ ದಲಿತ ಒಂದುಗೂಡಿಸಲು ಒಳ್ಳೆಯ ವ್ಯಕ್ತಿಯನ್ನು ಕೂಡ ನಮ್ಮ ದಲಿತ ಸಂಘ ಸಮಿತಿಗೆ ಅವಶ್ಯಕತೆ ಇತ್ತು. ಹಾಗಾಗಿ ಹಲವಾರು ತಿಂಗಳಿಂದ ವಿಚಾರ ಮಾಡಿ ಯಾರನ್ನು ಮಾಡಿದ್ರೆ ಒಳ್ಳೆಯದಾಗ್ತದೆ, ಇವತ್ತು ರಾಜ್ಯ ಸಂಚಾಲಕರು ಮತ್ತು ಜಿಲ್ಲಾ ಬೌಡಿಯ ಒಂದು ಮಾರ್ಗದರ್ಶನ ತಂದು ಇವತ್ತ ಒಂದು ಒಳ್ಳೆಯ ಈ ಒಂದು ತಾಲೂಕಿನಲ್ಲಿ ಒಂದು ಒಳ್ಳೆಯ ಹೆಸರಾದಂತ ನಮ್ಮ ಇವತ್ತ ಸದ್ದಾಂ ಅರಬ್ ಅವರನ್ನ ಈ ಅಲ್ಪಸಂಖ್ಯಾತ ಮತ್ತು ದಲಿತ ಹಿಂದೂ ಅಲ್ಪಸಂಖ್ಯಾತ ಮೂರು ಘಟಕದ ಒಂದು ಈ ತಾಲೂಕಿನ ಸಂಚಾಲಕರೆಂದು ಆಯ್ಕೆ ಕೂಡ ಈ ಮಾರ್ಗದರ್ಶನದಲ್ಲಿ. ಬೋಲೋ ಭೀಮ್ ಭಗವಾನ್ ಕೀ ಜೈ, ಬೋಲೋ ಬುದ್ಧ ಭಗವಾನ್ ಕೀ ಜೈ, ಬೋಲೋ ಭೀಮ್ ಭಗವಾನ್ ಕೀ ಜೈ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದಲಿತರು ಬಂದರು ದಾರಿ ಬಿಡಿ, ದಲಿತರು ಬಂದರು ದಾರಿ ಬಿಡಿ, ಏನೇ ಬರ್ಲಿ ಏನೇ ಬರ್ಲಿ ಏನೇ ಬರ್ಲಿ ಬಾಬಾ ದೇವಿ ಬೋಲೋರೆ ಬೋಲೋ ಬೋಲೋರೆ. ರಥದ ಮೇಲೆ ಜೊಕ್ಕೊಂಡು ಹೋಗುವಂತದೇ ಕರ್ನಾಟಕದ ದಲಿತ ಸಂಘ ಸಮಿತಿ. ಹಾಗಾಗಿ ಅಂತ ಸಮಿತಿಯ ಇವತ್ತು ಈ ತಾಲೂಕಿನಲ್ಲಿ ಅಂತ ಸಮಿತಿಯ ರಥ ಜೊಕ್ಕೊಂಡು ಮೂಲಕ ಇವತ್ತು ಇಬ್ಬರನ್ನು ಕೂಡ ನಾವು ಇವತ್ತು ಹಿರಿಯರ ಮಾರ್ಗದಲ್ಲಿ ಆಯ್ಕೆ ಮಾಡಿದೆವು. ಆ ರಥವನ್ನು ಯಾವುದೇ ತೊಂದರೆ ಬರಲಂಗ ಅಂತ ಅವರಿಬ್ಬರು ಕೂಡಿ ಜೊಕ್ಕೊಂಡು ಹೋಗ್ಬೇಕಂತೇಳಿ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕೂಡ ಅವ್ರಿಗೆ ಕಿವಿ ಮಾತು ಕೂಡ ಹೇಳ್ತಾ ಇದೆ. ಸಾಗರ್ ಇವತ್ತು ಏನ್ಕೊಂಡು ಕರ್ನಾಟಕ ರಾಜ್ಯದಲ್ಲಿ ಅಂತ ಒಂದು ವ್ಯಕ್ತಿತ್ವ ಇದ್ದಂತ ಅಂತ ಮಾರ್ಗದರ್ಶನದಲ್ಲಿರುವಂತ ಈ ಸಂಘಟನೆಗೆ ತಾವು ಕೂಡ ಇವತ್ತು ನಾನು ಒಂದು ಮನದಾಗ ಕೂಡ ನಾನು ಹೇಳ್ತಾ ಇದ್ದೇನೆ ಏನಂತ ಅಂದ್ರೆ ಅಂಥವ್ರಿಗೆ ಯಾವ ಕಪ್ಪು ಸಿಕ್ಕಿ ಬರಲಾರ್ದಂಗ ಮುರ್ಕೊಂಡು ಹೋಗ್ಬೇಕಂತೇಳಿ ನಾನು ಇವತ್ತು ತಮ್ಮಲ್ಲಿ ಕೈ ಮುಗಿದು ಮತ್ತು ಈ ವಿಚಾರವನ್ನು ಕೂಡ ನಾನು ಹೇಳಕ್ಕೆ ಬಯಸ್ತೇನೆ. ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಏನು ಈ ಒಂದು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಒಂದು ಜೋಡಿಯ ವಿಚಾರಗಳು ಪದೇ ಪದೇ ಒಂದು ತಿಂಗಳ ಎರಡು ತಿಂಗಳಲ್ಲಿ ನಾವು ಮೀಟಿಂಗ್ ಕರಿಬೇಕು. ಇವತ್ತು ಆಯ್ಕೆ ಮಾಡಿ ಒಂದಿನ ಅದು ಜಯಂತ ಹೋದ್ರೂ ಕೂಡ ಆ ಸಮಸ್ಯೆಗಳು ಬಗೆಹರಿಲ್ಲ. ಅಂಬೇಡ್ಕರ್ ವಿಚಾರ ತತ್ವ ಸಿದ್ಧಾಂತ ಒಳಗೊಂಡು ಇವತ್ತು ಯಾವುದೇ ಸಮಸ್ಯೆಗಳು ಬಂದಾಗ ಅದು ಕೂತು ಮಾತಾಡಿ ನಾಲ್ಕು ಮಂದಿ ಒಂದು ವಿಚಾರದಲ್ಲಿ ಹಿರಿಯರ ಮಾರ್ಗದರ್ಶನದಲ್ಲಿ ಆ ಒಂದು ರಥವನ್ನು ಜೊಕ್ಕೊಂಡು ಹೋಗ್ಬೇಕಂತ ಹೇಳಿ ನಾನು ಹೇಳ್ತಮ್ಮ ಎರಡು ಮಾತುಗಳು ಹೇಳಿ ಮುಗಿಸ್ತೇನೆ. ಜೈ ಭೀಮ್ ಜೈ. ಇದೇ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕ ರಮೇಶ್ ಅಸಂಗಿ, ಜಿಲ್ಲಾ ಸಂಘಟನೆ ಪದಾಧಿಕಾರಿಗಳಾದ ವೈಸಿ ಮಯೂರ, ಅಶೋಕ ಚಲವಾದಿ, ಸಿದ್ದು ರಾಯಣ್ಣ ಸೇರಿದಂತೆ ವಿವಿಧ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಧ್ರುವ ಟಿವಿ. ಇದು ನಿಮ್ಮ ಧ್ವನಿ.